ಸಿಡಿಲು ಬೆಳೆದ ಪರಿಣಾಮ ಸ್ಥಳದಲ್ಲಿಯೇ ಮಾಜಿ ಸೈನಿಕ ಸಾವು ಚುಕ್ಕೋಡಿ ತಾಲೂಕಿನ ಖರೋಶಿ ಗ್ರಾಮದ ಮಾಜಿ ಸೈನಿಕ ಐವತ್ತು ವರ್ಷ ವಯಸ್ಸಿನ ಚನ್ನಬಸಪ್ಪ ರುದ್ರಪ್ಪ ಚಾಚಗೌಡ ಸಿಡಿಲಿನ ಆರ್ಭಟಕ್ಕೆ ಬಲಿಯಾಗಿದ್ದಾರೆ ಮೃತರು ಸಾಯಂಕಾಲ ಹೊಲಕ್ಕೆ ಹೋದಾಗ ಭೀಕರವಾದ ಗುಡುಗು ಮಿಂಚು ಸಮೇತ ಭಾರೀ ಪ್ರಮಾಣದ ಮಳೆ ಬಂದ ಪರಿಣಾಮ ಹೊಲದಲ್ಲಿದ್ದ ಚನ್ನಬಸಪ್ಪ ಅವರಿಗೆ ಸಿಡಿಲು ಹೊಡೆದ ಪರಿಣಾಮ ಮಾಜಿ ಸೈನಿಕ ಚನ್ನಬಸಪ್ಪ ಸ್ಥಳದಲ್ಲಿಯೇ ಮೃತರಾಗಿದ್ದಾರೆ ಚನ್ನಬಸಪ್ಪ ಭಾರತೀಯ ಸೇನೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದರು ಕೆಲಸದಿಂದ ನಿವೃತ್ತಿಯಾಗಿ ಕೇವಲ ಒಂದು ತಿಂಗಳಾಗಿತ್ತು ಮೃತರಿಗೆ ಪತ್ನಿ ನಾಲ್ಕು ಜನ ಹೆಣ್ಣುಮಕ್ಕಳು ಓರ್ವ ಗಂಡು ಮಗುವಿದ್ದು ಪ್ರಕರಣ ಚುಕ್ಕೋಡಿ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ